ಹಸಿ ಡೋಲಿನ ಲಯಕ್ಕೆ ವಿಭಿನ್ನ ಕಸರತ್ತಿನೊಂದಿಗೆ ಹೆಜ್ಜೆ ಹಾಕಿದ ಹುಲಿ ವೇಷಧಾರಿಗಳು ತಾವೇನು ಕಮ್ಮಿ ಇಲ್ಲವೆಂಬಂತೆ ಕುಣಿದು ಕುಪ್ಪಳಿಸಿ ನವರಾತ್ರಿ ಸಂಭ್ರಮಕ್ಕೆ ರಂಗು ತುಂಬಿದ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕುಂದಾಪುರದ ಡಾಕ್ಟರ್ ಬಿಬಿ ಹೆಗಡೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನವರಾತ್ರಿಯ ಪ್ರಯುಕ್ತ ಜೆಸಿ ಕುಂದಾಪುರ ಸಿಟಿ ಹಾಗೂ ಕಿಯೋನಿಕ್ಸ್ ಯುವ.com ಕುಂದಾಪುರ ರೋಟರಿ ಕ್ಲಬ್ ಕುಂದಾಪುರದ ಸಹಯೋಗದಲ್ಲಿ ಕಾಲೇಜಿನ ಲಲಿತಕಲಾ ಸಂಘದ ನೇತೃತ್ವದಲ್ಲಿ ಕುಂದಾಪುರದ ಟಿಟಿ ಟೈಗರ್ಸ್ ಹುಲಿವೇಷಧಾರಿಗಳ ತಂಡದಿಂದ ನಡೆದ ಹುಲಿವೇಷ ಕುಣಿತದ ಝಲಕ್ ಕಾಲೇಜಿನ ಆವರಣದಲ್ಲಿ ತಾಸೆ ಡೋಲಿನ ಸದ್ದು ಅನುರಣಿಸುತ್ತಿದ್ದಂತೆ ಹುಲಿ ವೇಷಧಾರಿಗಳ ನರ್ತನ ನೋಡುಗರ ಕಣ್ಮನ ಸೆಳೆಯಿತು ನೇತೃತ್ವದ ಟಿಟಿ ಟೈಗರ್ಸ್ ತಂಡದ 12 ಮಂದಿ ಹುಲಿ ವೇಷಧಾರಿಗಳು ಬಿಸಿಲಿನ ಬೇಗೆಯ ನಡುವೆಯೂ ವಿವಿಧ ವರಸೆಗಳನ್ನು ಪ್ರದರ್ಶಿಸಿದ್ದಲ್ಲದೆ ಪಲ್ಟಿ ಹೊಡೆದು ವಿಭಿನ್ನ ವಿಶಿಷ್ಟ ಕಸರತ್ತುಗಳೊಂದಿಗೆ ನೆರೆದ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಉಪನ್ಯಾಸಕರನ್ನು ರಂಜಿಸಿತು ಹುಲಿ ವೇಷಧಾರಿಗಳೊಂದಿಗೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ತಾಸೆ ಡೋಲಿನ ಸದ್ದಿಗೆ ಕುಣಿತು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು ಅದರಲ್ಲೂ ವಿದ್ಯಾರ್ಥಿನಿಯರಂತೂ ಭಾರಿ ಜೋಶ್ನಲ್ಲಿ ಹುಲಿ ವೇಷಧಾರಿಗಳೊಂದಿಗೆ ಹೆಜ್ಜೆ ಹಾಕಿ ಗಮನ ಸೆಳೆದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೊತ್ತಾಡಿ ಉಮೇಶ್ ಶೆಟ್ಟಿಯವರು ಬಿಬಿ ಹೆಗಡೆ ಕಾಲೇಜು ಯಾವಾಗಲೂ ವಿಭಿನ್ನವಾದ ಆಲೋಚನೆಯೊಂದಿಗೆ ಬೇರೆ ಬೇರೆ ಕಾರ್ಯಕ್ರಮ ಆಯೋಜಿಸುತ್ತಿದೆ ಸಂಸ್ಕೃತಿ ಜಾನಪದ ಸೊಗಡಿನ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಹುಲಿವೇಷ ಕುಣಿತವನ್ನು ಏರ್ಪಡಿಸಿದ್ದೇವೆ ಹುಲಿ ದೇವಿಯ ವಾಹನ ನವರಾತ್ರಿಯ ವೇಳೆ ದೇವಿಯಷ್ಟೇ ಹುಲಿಗೂ ಪ್ರಾಮುಖ್ಯತೆ ನೀಡುತ್ತೇವೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹುಲಿವೇಷ ವಿಶೇಷವಾದುದು ಎಂದರು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬಿಬಿ ಹೆಗಡೆ ಕಾಲೇಜು ವಿಭಿನ್ನವಾದಂತಹ ಆಲೋಚನೆಗಳ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸದಾ ಆಯೋಜನೆ ಮಾಡುತ್ತಾ ಇದೆ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಅಂಗವಾಗಿ ಇವತ್ತು ಟಿಟಿ ಟೈಗರ್ಸ್ ಎನ್ನುವ ನಮ್ಮ ಕುಂದಾಪುರ ತಂಡವನ್ನು ಕರೆಸುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಹುಲಿವೇಷಣದ ಒಂದು ಕುಣಿತವನ್ನು ತಿಳಿಸಿಕೊಡುವ ಉದ್ದೇಶದಿಂದ ಇಲ್ಲಿ ನಾವು ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಈ ಪ್ರದರ್ಶನಕ್ಕೆ ಸಹಕರಿಸಿದ ಎಲ್ಲರನ್ನ ಧನ್ಯವಾದ ಸಮರ್ಪಿಸ್ತಾ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಹುಲಿ ದೇವಿಯ ಒಂದು ವಾಹನ ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಗೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅದೇ ರೀತಿ ದೇವಿಯ ವಾಹನವಾದ ಹುಲಿಗೆ ಸಹ ನಾವು ಅಷ್ಟೇ ಭಯ ಭಕ್ತಿಯಿಂದ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ ನಮ್ಮ ಅವಿಭಾವಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಬೇರೆ ಬೇರೆ ಸಾಂಸ್ಕೃತಿಕ ವೈವಿಧ್ಯಗಳಿದ್ದಾವೆ ಅದರಲ್ಲಿ ಹುಲಿ ವೇಷ ಈ ನಮ್ಮ ತುಳುನಾಡಿಗೆ ಹೋದರೆ ಪಿಲಿ ಕುಣಿತ ಅಂತ ನಾವು ಕರೀತೇವೆ ಕುಂದಾಪುರದ ಭಾಗದಲ್ಲಿ ಹುಲಿ ಯಾಸ ಅಂತ ನಾವು ಕರೀತೇವೆ ಇದನ್ನು ನಮ್ಮ ಮಕ್ಕಳಿಗೆ ತೋರ್ಪಡಿಸಬೇಕು ಹಾಗೆ ವಿದ್ಯಾರ್ಥಿಗಳು ಸಹ ಹುಲಿ ವೇಷವನ್ನು ಹಾಕಿದವರೊಟ್ಟಿಗೆ ತಾವು ಕೂಡ ಹುಲಿಗಳ ಹಾಗೆ ನರ್ತಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಕಾಲೇಜಿನ ಉಪಪ್ರಾಂಶುಪಾಲ ಚೇತನ್ ಶೆಟ್ಟಿ ಕೋವಾಡಿಯವರು ಮಾತನಾಡಿ ನವರಾತ್ರಿಯ ವೇಳೆ ಹುಲಿ ಕುಣಿತ ವಿಶೇಷ ಆಕರ್ಷಣೆ
ಇತ್ತೀಚಿನ ದಿನಗಳಲ್ಲಿ ಹುಲಿವೇಷ ಕಣ್ಮರೆಯಾಗುತ್ತಿದೆ ಎನ್ನುವ ಅಪವಾದದ ನಡುವೆಯೂ ಕರಾವಳಿ ಭಾಗದಲ್ಲೂ ಈಗಲೂ ಜನಪ್ರಿಯವಾಗಿದೆ. ಸಾಂಪ್ರದಾಯಿಕ ಹುಲಿವೇಷದ ಕುಣಿತವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಹುಲಿವೇಷ ಅನ್ನೋದು ನವರಾತ್ರಿ ಸಂದರ್ಭದ ಒಂದು ವಿಶೇಷವಾದ ಆಕರ್ಷಣೆ. ಬಹಳ ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಬಿ ಬಿ ಹೆಗಡೆ ಕಾಲೇಜಿನಲ್ಲಿ ನಾವು ಬೇರೆ ಬೇರೆ ಇಂಥ ಸಾಂಸ್ಕೃತಿಕ ವಿಷಯಗಳಿಗೆ ಮನ್ನಣೆ ನೀಡ್ತಾ ಬಂದಿದ್ದೇವೆ. ಇತ್ತೀಚಿನ ವರ್ತಮಾನದ ದಿನಗಳಲ್ಲಿ ಹುಲಿವೇಷ ಕುಣಿತ ಎನ್ನುವುದು ಕಣ್ಮರೆ ಆಗ್ತಿದೆ ಎನ್ನುವಂಥ ಒಂದು ಅಪವಾದದ ಮಾತು ಕೇಳಿ ಬರ್ತಾ ಇದೆ. ಆದರೆ ನಮ್ಮ ಕರಾವಳಿ ಭಾಗದಲ್ಲಿ ಈಗಾಗಲೇ ನಮ್ಮ ಪ್ರಾಂಶುಪಾಲರು ಹೇಳಿದ ಹಾಗೆ ತುಳುನಾಡಿನಲ್ಲಿ ಪಿಲಿ ಕುಣಿತ ಭಾಳ ಜನಪ್ರಿಯವಾದರೆ ನಮ್ಮ ಭಾಗದಲ್ಲಿ ಹುಲಿವ್ಯಾಸ ಅನ್ನೋದು ಭಾಳ ಜನಪ್ರಿಯವಾಗಿದೆ. ಸುಮಾರು 1,500 ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಆ 1,500 ವಿದ್ಯಾರ್ಥಿಗಳಿಗೆ ಒಂದು ಸಾಂಪ್ರದಾಯಿಕ ಹುಲಿವೇಷದ ಕುಣಿತ ಮಾದರಿಯನ್ನು ನಮ್ಮ ಟಿ ಟೈಗರ್ಸ್ ಬಂಧುಗಳು ಬಂದು ಇವತ್ತು ತೋರಿಸಿದ್ದಾರೆ. ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೆ ಸಿ ಐ ಕುಂದಾಪುರ ಸಿಟಿ ಅವರು ಮತ್ತು ಕಿಯೋನಿಕ್ಸ್ yuva.com ಸಹಕರಿಸಿದ್ದಾರೆ. ಭಾಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಸಹ ಹುಲಿವೇಷ ಕುಣಿತವರ ಜೊತೆ ನರ್ತಿಸಿದ್ದಾರೆ. ಇದು ಭವಿಷ್ಯದ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಈ ಕರಾವಳಿ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಕನ್ನಡ ಕರಾವಳಿಯ ಕುಂದಾಪುರ ಭಾಗದಲ್ಲಿ ಇದು ಜನಪ್ರಿಯತೆಯನ್ನು ಪಡಿಬೇಕು. ನಮ್ಮ ಯುವ ತಲೆಮಾರಿಗೆ ಇದರ ಪರಿಚಯ ಆಗಬೇಕು. ಖಂಡಿತವಾಗಲೂ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು, ಎಲ್ಲ ಪ್ರಾಧ್ಯಾಪಕ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ನಾವು ಇದಕ್ಕೆ ಸಹಕರಿಸುತ್ತಿದ್ದೇವೆ. ಜೆಸಿ ಕುಂದಾಪುರ ಸಿಟಿ ಅಧ್ಯಕ್ಷೆ ಡಾಕ್ಟರ್ ಸೋನಿ ಡಿಕೋಸ್ತಾ, ಸ್ಥಾಪಕ ಅಧ್ಯಕ್ಷ ಹುಸೇನ್ ಹೈಕಾಡಿ, ನಿಯೋಜಿತ ಅಧ್ಯಕ್ಷ ರಾಘವೇಂದ್ರ ಕುಲಾಲ್ ಹೆಮ್ಮಾಡಿ, ಪ್ರಮುಖರಾದ ಕಾರ್ತಿಕೇಯ ಮಧ್ಯಸ್ಥ, ವಿಜಯ್ ಭಂಡಾರಿ, ಶೈಲಾ, ಶ್ರುತಿ, ರೋಟರಿ ಕ್ಲಬ್ ಅಧ್ಯಕ್ಷ ರಾಘವೇಂದ್ರ, ಚರಣ್ ನಾಭಡ, ಕ್ಯೂನಿಕ್ಸ್ yuva.com ಧೀರಜ್ ಹೆಚ್ಚಮಾಡಿ, ಅಂಬಿಕಾ ಧೀರಜ್, ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ರಕ್ಷಿತ್ ಕುಮಾರ್, ಕಾರ್ಯಕ್ರಮದ ಸಂಯೋಜಕರಾದ ದೀಪಿಕಾ ಜಿ, ರವೀನ ಸಿ ಪೂಜಾರಿ, ನಿರ್ಮಲಾ ಪಿ, ಉಪನ್ಯಾಸಕ ವೃಂದ, ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.